ಎಲ್ರಿಗೂ ನಮಸ್ಕಾರ ಗನಧದಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಪ್ರೇಕ್ಷಕರಿಗೂ ಸ್ವಾಗತ ಸುಸ್ವಾಗತ ಸೊ ಹಿಂಗೆ ಒಂದೊಳ್ಳೆ ಕೃಷ್ಣನ ಅವಾಗೆಲ್ಲ ಜೊತೆಲಿದ್ದಂಥವ್ರು ಮೇ ಮಿಸ್ ಎಣಿಸ್ಬೇಕು ನಾವು ಕ್ಲೋಸ್ ಆಗಿ ಮಾತಾಡ್ತಿದ್ವಿ ಏ ಕುತ್ಕೊಂಡ್ರೆ ರೀ ಯಾಕೆ ರೀ ಸಮಯ ಏನು ಆಸನಲ್ಲಿ ಮಳೆ ಆಗೈತೇನೋ ಅಂತ ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ನನಗೆ ಅವರು ನನ್ನ ನೋಡ್ತಾರೆ ಹಿಂಗೆ ಅಂತಾರೆ ಇನ್ನು ನೋಡ್ತೀನಿ ನಾನು ಇದ್ಯಾಕೆ ಅಂತಂದ್ರೆ ನನಗೆ ಚಿಚ್ಚು ಚಿಚ್ಚು ಅಂತಾರೆ ಆ ಕಳಿಗೆ ನೋಡು ಅಂತ ಹೇಳ್ತಾರೆ ನಾನು ಸುಮ್ಮನೆ ತಿರುಗಿದ್ರೆ ಹಿಂದೆ ಅಪ್ಪಾಜಿ ನಿಂತವ್ರೆ ದೊಡ್ಡವರು ಅಣ್ಣವರು ಭಾರಿ ಚೆನ್ನಾಗಿ ಇದ್ರೆ ಮೀಸೆ ಭಾರಿ ಚೆನ್ನಾಗಾಗ್ತಾಯಿದ್ರೆ ಮೀಸೆ ನಾನು ದೊರಸಾಮಿ ನಾಯ್ಡು ದೊರಸಾಮಿ ನಾಯ್ಡು ಮೇಲೆ ಇನ್ನು ನಿಮ್ಮ ನಿಮ್ಮ ಹತ್ರ ನೋಡ್ತಾಯಿದ್ದೀನಿ ವಿಶ್ವನಾಥ್ ಅವರ ನಿಮ್ಮ ಹತ್ರ ನೋಡ್ತಾಯಿದ್ದೀನಿ ಅಂತ ಭಾರಿ ಖುಷಿ ಪಟ್ಬಿಟ್ರು ಅಯ್ಯೋ ನನಗೆ ಇದೆಯಾ ನನಗೆ ಅಷ್ಟೊಂದು ದೊಡ್ಡ ಕೆಲಸ ಅಂತ ನನಗೆ ಇಲ್ಲಪ್ಪಾಜಿ ಪ್ರಭಾತಲ್ಲಿ ಮತ್ತು ಜೌಡೇಶ್ವರಿ ವಸ್ತಾಂಕರಣ ಡ್ರಾಮಾ ಕಂಪ್ನೀಲಿ ಎಲ್ಲ ಮತ್ತು ನಾನು ತುಂಬ ಸ್ಟೇಜ್ ಮೇಕಪ್ ಮಾಡಿದ್ರಿಂದ ಇದು ನನಗೆ ಈಸಿಯಾಗಿ ಅನ್ನಿಸ್ತಾ ಇದೆ ಅಂದಾಗ ತುಂಬ ಅದ್ಭುತ ತುಂಬ ಅದ್ಭುತ ಅಂದರು ಅದಾದಮೇಲೆ ಅದಾದ ನೆಕ್ಸ್ಟ್ ಡೇಗೆ ಅಶ್ವತ್ ಸಾರ್ ಎಂಟ್ರಿ ಆ ಸಿನಿಮಾಗೆ ಕ್ಯಾರೆಕ್ಟ್ರಿಗೆ ನಾನು ಮೇಲ್ಗಡೆ ರೂಮಲ್ಲಿ ಎನ್ ಎಂಟ್ರೆನ್ಸ್ ಅದು ಫಸ್ಟ್ ಫ್ಲೋರ್ ಫ್ಲೋರ್ ಒನ್ನು ಫ್ಲೋರ್ ಟು ಅಂತ ಇದೆ ಈ ಕಡೆ ಆಲ್ದ ಮರ ಎದುರುಗಡೆ ಇರೋದು ಅಲ್ಲಿ ಮೇಲ್ಗಡೆ ಅಣ್ಣವರಿಗೆ ಮೇಕಪ್ ರೂಮು ಆ ಕಡೆ ಜನರಲ್ಲಿಗೆ ಈ ಕಡೆ ಇಟ್ಕೊಂಡಿದ್ವಿ ಇನ್ನೊಂದು ಇದರಲ್ಲಿ ಸೆಟ್ ಇದರಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲಿ ನಾನು ಮೇಕಪ್ ಸೆಟಪ್ ಮಾಡ್ಕೊಂಡಿದ್ದು ನೋಡಿ ತುಂಬ ಹೊಳಿದ್ರು ಅಶ್ವಥ್ ಸಾರು ಭಾರಿ ಚೆನ್ನಾಗಿ ಜೋಡ್ಸ್ಕೊಂಡಿದ್ದಾರೆ ತುಂಬ ಅದ್ಭುತವಾಗಿ ಜೋಡಿಸ್ಕೊಂಡಿದ್ದಾರೆ ನನಗೆ ಆ ಒಂದು ಸ್ಟೈಲಾಗಿ ಆ ಎಲ್ಲ ಸ್ಟೇಜೇ ಪ್ರಭಾತ್ ಕಲಾವಿದರು ಚೌಡೇಶ್ವರಿ ಅಲಂಕಾರ ಅವರು ಹೇಳ್ಕೊಟ್ಟಂಥ ಒಂದು ನಮ್ಮ ಎಚ್ ಕೆ ಕಾಂತಣ್ಣವರು ಅವ್ರ ಗುರುಗಳು ಪನ್ಸಮಣ್ಣ ಅಂತ ಇದ್ದರು ಅವ್ರುಗಳು ಹೇಳ್ಕೊಟ್ಟಂಥದ್ದು ಯಾವ್ಯಾವ್ದು ಎಲ್ಲಿರಬೇಕು ನಾವು ಸುಮ್ಮನೆ ಹಿಂಗೆ ಇಟ್ಟರೆ ಏನು ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಮೇಕಪ್ ಕಲಾವಿದನಿಗೆ ಅಂತ ಹೇಳಿ ಹೇಳ್ಕೊಟ್ಟಿದ್ರು ಹಂಗೆ ಜೋಡ್ಸ್ಕೊಂಡಿದ್ದು ಅಶ್ವತ್ಥ್ ಸಾರ್ ಮೇಕಪ್ ಮಾಡಿ ಕಳೆದ ಇನ್ನೂ ತಿಂಡಿ ತಿಂದಿರಲಿಲ್ಲ ಹತ್ತು ಹತ್ತುವರೆ ಆಗಿತ್ತು ಆ ಟೈಮಿಗೆ ಹೊಟ್ಟೆ ಸಿಕ್ಕಾಬಟ್ಟು ಎಸ್ತಿದ್ದು ಬೆಳಗ್ಗೆ ಬೇಗ ಎದ್ದಿರ್ತಿದ್ವಲ್ಲ ಅಶ್ವಥ್ ಸರ್ ಅವರ ಸಟ್ಟಿ ಹೋಗಿದ ತಕ್ಷಣವೇ ಒಡಗಿ ತಿಂಡಿ ಇಡ್ಕೊಂಡು ಚಿತ್ರಾನ್ನ ತಿಂತಾಯಿದ್ದೀನಿ ದಿನೇಶ್ ದಿನೇಶ್ ಅಂತ ಕೂಗ್ತಿದ್ದಾರೆ ಫ್ಲೋರಲ್ಲಿ ನಾನು ಹಾಗೆ ಚಿತ್ರಾನ್ನ ಇಟ್ಬಿಟ್ಟು ತಟ್ಟೆ ಮುಚ್ಚಿ ಕೈಕೊಂಡು ಓಡೋದ್ರೆ ಇಡೀ ಒಂದು ಸರಿ ಡೈರೆಕ್ಟ್ರಿಗೆ ಹೋಗಿದ್ದಾರೆ ಇನ್ನೊಂದು ಸರಿ ನಮ್ಮ ಮ್ಯಾನೇಜರ್ ಚರಣಕ್ಕೆ ಕೂಗಿದ್ದಾರೆ ಅಲ್ಲೆಲ್ಲ ಒಟ್ಟು ಅಣ್ಣೋರು ಕರಿ ಕರೀರಿ ಏನು ವಿಷಯಕ್ಕೆ ಅಂತಂದರೆ ಇವರು ಅಶ್ವಥ್ ಸಾರು ಮತ್ತು ಅಣ್ಣವರು ಅಶ್ವಥ್ ಸರ್ ಅಣ್ಣವ್ರಿಗೆ ರಾಜ್ಕುಮಾರ್ ಸರ್ ಅಂತಿದ್ದರು ರಾಜ್ಕುಮಾರ್ ನಮ್ಮ ಅಪ್ಪಾಜಿಯವರು ಅಶ್ವತ್ ಅಶ್ವಥ್ ಸಾರ್ ಅಂತಿದ್ರು ಇವರಿಬ್ರು ಸಾರ್ ಸರ್ ಅಂತಲೇ ಇದ್ದಿದ್ದು ಅವ್ರು ಅಡ್ರೆಸ್ ಹಾಕೊಂಡು ಸಟ್ಟು ಹೋಗಿದ ತಕ್ಷಣ ಏನು ಹೇಳಿದ್ರಂತೆ ಭಾರಿ ಚೆನ್ನಾಗಿದೆ ಬಣ್ಣ ಭಾರಿ ಚೆನ್ನಾಗಿದೆ ಬಣ್ಣ ಯಾರಾಕಿದ್ದು ಯಾರಾಕಿದ್ದು ಅಂತ ಅಣ್ಣವರು ಕೇಳಿದಾರೆ ಅಶ್ವಥ್ ಸಾರ್ ಯಾರು ಮಾ ಯಾರ್ಯ ಯಾರು ಹಚ್ಚಿದ್ದು ಬಣ್ಣ ಅಂತ ಈ ಅಶ್ವಥ್ ಸಾರು ಸರ್ ಆ ಹುಡುಗ ಚಿಕ್ಕ ಹುಡುಗ ಸರ್ ಇನ್ನು ಅವ್ನು ಚೆನ್ನಾಗಿ ಮಾಡಿದ ನಾವು ಏನು ಚೆಂದ ಜೋಡ್ಸ್ಕೊಂಡಿದ್ದೆ ಸರ್ ತುಂಬ ನೋಡೋಕ್ಕೆ ಸಂತೋಷ ಆಯಿತು ಮೇಕಪ್ ಆ ಥರ ಜೋಡಿಸಿದ್ದು ತುಂಬ ಸಂತೋಷ ನಾನು ತುಂಬ ನಂತರ ನೋಡಿದೆ ಅಂತ ಹೇಳ್ದು ಹೇಳಿದ್ದಾರೆ ಯಾರದು ಕರ್ಸಿ ಕರ್ಸಿ ಅಂದರೆ ಅಷ್ಟಲ್ಲಿ ನನ್ನ ವಯಸ್ಸು ಶುರುವಾಗಿದೆ ಅಲ್ಲಿ ಚನ್ನಣ್ಣ ಅಂತ ಇರ್ತಾರೆ ಅವ್ರ ಜೊತೆಯಲ್ಲಿ ದಿನೇಶ್ ಅಂದರೆ ಒಂದು ಸರಿ ಅವ್ರು ದಿನೇಶ್ ಅಂದರೆ ಮುಗಿತು ಯಾಕೋ ಇಡೀ ಫ್ಲೋರ್ ಆಗ್ತಾ ಇರುತ್ತೆ ನಾನು ತಟ್ಟೆ ಇಟ್ಬಿಟ್ಟು ಓಡೋದೇ ನೋಡಿದ್ರೆ ಎಲ್ಲ ಸೈಲೆಂಟಾಗಿದ್ದಾರೆ ಅಣ್ಣವ್ರು ಕರಿತವ್ರೆ ಅಪ್ಪಾಜಿ ಕರಿತವ್ರೆ ಅಪ್ಪಾಜಿ ಕರಿತಾರೆ ಅಪ್ಪಾಜಿ ಅಶ್ವತ್ ಸರ್ ಇಬ್ಬರು ಡಿಸ್ಕಷನ್ ಬಿಝಿ ಇದ್ದಾರೆ ನನಗೆ ಇಲ್ಲಿ ತಿಂಡಿ ತಟ್ಟೆ ಇಟ್ಟು ಬಂದುಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಅಪ್ಪಾಜಿ ಕರೆದ್ರಂತೆ ಹೌದಾ ಹಾಂ ಸರ್ ಈ ಹುಡುಗನೇ ಸರ್ ಬಣ್ಣ ಹಚ್ಚಿದ್ದು ಅಂತ ಅಶ್ವತ್ ಸರ್ ಅಂದ್ಬಿಟ್ರು ಈ ಹುಡುಗನೇ ಸರ್ ಬಣ್ಣ ಹಚ್ಚಿದ್ದು ಭಾರಿ ಚೆನ್ನಾಗಿದೆ ಕಣ್ಯ ಭಾರಿ ಚೆನ್ನಾಗಿದೆ ಕಾಯ್ಯ ಬಣ್ಣ ಭಾರಿ ಚೆನ್ನಾಗಾಗಿದೆ ಅಂತ ಅವ್ರು ಹೊಗಳಿದ್ರು ಅಲ್ಲಿ ಕೆಲವ್ರಿಗೆ ಖುಷಿಪಟ್ಟರು ಕೆಲವರು ಮುಖ ನೆಣಸಿಕಾಯ್ ಥರ ಆಯಿತು ಕೆಲವ್ರದ್ದು ಸರಿ ಅಪ್ಪಾಜಿ ಥ್ಯಾಂಕ್ಸ್ ಅಪ್ಪಾಜಿ ಥ್ಯಾಂಕ್ಸ್ ಅಪ್ಪಾಜಿ ನಾನು ಇಲ್ಲಿ ಹೊಗಳ್ತಾ ಇದ್ದಾರೆ ನನಗೆ ಅಪ್ಪಾಜಿ ತಿಂಡಿ ಹಂಗೆ ಬಿಟ್ಕೊಂಬಿಡಿ ತಿಂಡಿ ತಿನ್ಕೊಂಬರ್ತೀನಿ ಅಪ್ಪಾಜಿ ಅಂತ ಹೇಳಿದೆ ಅಯ್ಯೋ ಅಯ್ಯೋ ಹೋಗಿ ಫಸ್ಟ್ ಹೋಗಿ ಫಸ್ಟ್ ತಿಂಡಿ ತಿಂದ್ಬಿಟ್ಟು ನೀರು ಕುಡ್ಕೊಂಡು ಬಂದರೆ ಬರ್ತಾಯಿದ್ದೀನಿ ಇನ್ನೊಂದು ಮೀಸೆ ಆಕಡೆ ಆಚೆ ಕೂತ್ಕೊಂಡು ಡ್ರೆಸ್ಸಿಂಗ್ ಮಾಡ್ತಾಯಿದ್ದೆ ಆ ವಿಕ್ರಮ್ ಶ್ರೀನಿವಾಸ್ ಅವ್ರ ಮ್ಯಾನೇಜರು ಅವ್ರು ಬಂದು ತಮಿಳಲ್ಲಿ ಹೇಳ್ತಾರೆ ನೀವರು ಪೆರಿಯ ಮೇಕಪ್ ಮ್ಯನ್ನು ಆಗ್ತೀಯ ನೀನು ದೊಡ್ಡ ಮೇಕಪ್ ಮ್ಯಾನ್ ಆಗ್ತೀಯಾ ನಿನ್ನ ಸ್ಟೈಲು ನಿನ್ನ ಕೆಲಸದ ಲಕ್ಷಣ ನಿನ್ನ ನಿನ್ನಿಲೋ ಕರ್ಕೊಂಡು ಬಿಡುತ್ತೆ ಅಂತ ನಾನು ಅವತ್ತು ಅಂದ್ಕೊಂಡೆ ನಾನು ಬೆಂಗಳೂರಿಗೆ ಫಸ್ಟ್ ಡೇ ಬಸ್ ಹತ್ತು ಬಂದಲ್ಲ ಆ ಶರ್ಟ್ ಅವತ್ತು ಎತ್ತಿ ಬೀರೊಳಗೆ ಎತ್ತಿಟ್ಕೊಂಡೆ ನನಗೆ ಯಾರೋ ದೊಡ್ಡವರು ಬ್ಲೆಸ್ಸಿಂಗ್ ಮಾಡಿದ್ದಾರೆ ನಾನು ಒಂದಿನ ಒಂದಲ್ಲ ಒಂದಿನ ಒಂದು ದೊಡ್ಡ ಸ್ಥಾನಕ್ಕೆ ನಾನು ಬೆಳಿತೀನಿ ಆ ಒಂದು ಕಾನ್ಫಿಡೆಂಟನ್ನು ನನಗೆ ಅವತ್ತು ನನಗೆ ಬಂತು ನಾನು ಅವತ್ತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಹಾಕೊಂಬಂಗಲ್ಲ ನನ್ನ ಬ ಫಸ್ಟ್ ಡೇ ಅಡ್ರೆಸ್ ಅದನ್ನೇ ಇಟ್ಕೊಂಡಿದ್ದೀನಿ ನಾನು ಅದು ಒಂದಲ್ಲ ಒಂದಿನ ಒಂದು ಮೀಡಿಯಾ ಮುಂದೆ ನಾನು ತೋರಿಸೋ ಅವಕಾಶ ಸಿಗುತ್ತೆ ಇನ್ನು ಈಗಲೂ ಇದೆ ನಾನು ಒಳಗಡೆ ದಿನ ಅದನ್ನು ನೋಡ್ತೀನಿ ದಿನ ಎತ್ತಿಡ್ತೀನಿ ಅದು ನಾನು ಇಲ್ಲಿ ಆಚೆ ಓಡೋಕೆ ಮುಂಚೆ ನಾನು ಬಟ್ಟೆ ಹಾಕೊಳೋಕ್ಕೆ ಮುಂಚೆ ಆ ಶರ್ಟ್ ನೋಡ್ಬಿಟ್ಟು ನಾನು ಹಾಕೊಳ್ಳೋದು ಅದು ನನಗೆ ನನಗದು ಫಸ್ಟ್ ಡೇ ಬಂದಂಥ ಬ್ಯಾಗ್ ಇಟ್ಟಿದ್ದೆ ಎಲ್ಲ ಬಿಸಾಕ್ಬಿಡಿದೆ ನಮ್ಮ ಮನೇಲಿ ಗೊತ್ತಿಲ್ಲದಂಗೆ ಆ ಶರ್ಟು ಅವತ್ತು ಬಂದಂಥ ನಾವು ಬೆಂಗಳೂರು ಪ್ರಾಣಿ ಬೆಳೆಸಿದಂಥದ್ದು ಒಂದು ದಿನಗಳಿತ್ತಲ್ಲ ಅದು ಅದು ದಿನ ನನಗೆ ನನಗೆ ಕೊಡುತ್ತೆ ಕತೆ ಹೇಳುತ್ತೆ ನೀನು ಹಂಗೆ ಆ ಲೆವೆಲಲ್ಲಿ ನೀವು ಬಂದಿದ್ದೀಯ ಏನು ಬೀಗಬೇಡ ಜಾಸ್ತಿ ಅಂತ ನನಗೆ ಒಂದು ದಿನ ಒಂದು ಪಾಠ ಹೇಳ್ಕಳಿಸುತ್ತೆ ಅದು ತಂದೆ ತಾಯಿ ಹೊರಗಡೆ ಹೋಗುವಾಗ ಮಕ್ಕಳಿಗೆ ಹುಷಾರು ಕಣಪ್ಪ ಅಂತ ಹೇಳ್ತಾರಲ್ಲ ಹಂಗೆ ಅದು ನನಗೆ ಹೇಳ್ಕಳ್ಸತ್ತೆ ಎಲ್ಲೂ ಜಾಸ್ತಿ ಬಾಲ ಬಿಚ್ಚಬೇಡ ನಿನ್ನ ನಿನ್ನ ಶರ್ಟ್ ನಾನು ಇಲ್ಲಿದ್ದೀನಿ ಅಂತ ಹೇಳುತ್ತೆ ಅದು ಈ ಪೇನಾಯಿತು ಸ್ವಸ್ತಿಗೆ ಪಿಕ್ಚರಲ್ಲಿ ಹೆಸರು ಬಂದು ಹೊಗಳಿದ್ರು ಟು ವಿ ಟು ವಿ ಸಿನಿಮಾ ಕೊಟ್ಟರು ಟು ವಿ ಟು ವಿಲಿ ಚೆನ್ನಾಗಿ ಕೆಲಸ ಮಾಡಿದೆ ಹೊಗಳೋಕ್ಕೆ ಬಂತು ಹೆಸರು ಬಂತು ಎಲ್ಲರೂ ಹೊಗಳು ಇಷ್ಟಪಟ್ಟರು ಮತ್ತು ಶಬ್ದವೇದಿ ಶೂ ಶೂಟಿಂಗ್ ಸ್ಟಾರ್ಟ್ ಆಯಿತು ಶಬ್ದವೇದಿ ಆದಮೇಲೆ ಅರ್ ಅರ್ಧಕ್ಕೆ ಅಣ್ಣವರು ನನಗೆ ಸಾಂಗಲ್ಲಿ ಒಬ್ಬರು ಇದ್ಬಿಟ್ರೆ ಸಾಕು ನಾನು ನಂಗೆ ಸಾಂಗ್ ಅಂದ್ಬಿಟ್ಟು ನಾನು ಸಾಂಗಲ್ಲಿ ಓ ಹೋ ಹೋ ಪ್ರೇಮ ಕಾಶ್ಮೀರ ಆ ಸಾಂಗಲ್ಲಿ ಅಣ್ಣವ್ರಿಗೆ ನಾನೇ ಮಿಸಿ ಎಣಿಸಿರೋದು ಹಿಮಾಲಯದಲ್ಲಿ ಮಾಡಿದ್ವಿ ಸಿಕ್ಕಾಬಿಟ್ಟೆ ಚಳಿ ಮೈನಸ್ ಫೈವ್ ಮೈನಸ್ ಏಟು ಅಣ್ಣವರು ಆ ವಯಸ್ಸಲ್ಲಿ ಯೋಗ ಮಾಡಿಬಿಟ್ಟು ಬೆಳಗ್ಗೆ ನಾನು ಮೇಕಪ್ಗೆ ಅಂತ ಕೆಳಗಡೆ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ತೀವಿ ಅವ್ರು ಚೇರ್ಮ್ಗೆ ಕೂತ್ಕೊಳ್ತಿರ್ಲಿಲ್ಲ ಅಲ್ಲಿ ಕೆಳಗಡೆ ಅವರು ಪದ್ಮಾಸನ ಏನಂತ ಸಿಂಹಾಸನ ಹೆಂಗೆ ಕೂತ್ಕೊಳ್ತಾ ಇದ್ದೀನಿ ಚಕ್ರಪ್ಲಾ ಹಾಕ್ಕೊಂಡು ನಾವು ಕೂತ್ಕೊಂಡು ಅವ್ರು ಮೆ ಕೊಟ್ಟರೆ ಮೇಕಪ್ ಮೆಟೀರಿಯಲ್ ಕೊಟ್ಟರೆ ಅವರೇ ಮೇಕಪ್ ಎಲ್ಲ ನೀಟಾಗಿ ಮಾಡ್ಕೊಂಡು ಅವ್ರು ಮೇಕಪ್ ಮಾಡೋದು ನೋಡಿ ನಾವು ಕಲಿಬೇಕು ಯಾವ ರೀತಿ ಆ ಸ್ಪಾಂಜ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ಬಿಟ್ಟು ಅದನ್ನು ನಾನು ಫಾಲೋ ಅಪ್ ಮಾಡೋದಕ್ಕೆ ಎಷ್ಟೋ ಜನ ಹೇಳಿದ್ರು ಹೀರೋಯಿನ್ಗಳು ನಾನು ಪರ್ಸ್ನಲ್ ಮಾಡಿದಂಥ ಹೀರೋಯಿನ್ಗಳು ಏನು ನೀವು ಮೇಕಪ್ ಮಾಡೋದು ಮುಖದ ಮೇಲೆ ಸ್ಪಾಂಜ್ ಓಡಾಡ್ ಓಡಾಡ್ದೇ ಗೊತ್ತಾಗಲ್ಲ ಅಂತೇಳಿ ಎಷ್ಟೋ ಜನ ಮೇಕಪ್ ಮಾಡೋ ಹೇಳಿದ್ರು ನಾನು ಅದನ್ನು ಅಣ್ಣವ್ರ ಹತ್ರ ನೋಡಿ ಕಲ್ತಿರೋದು ಅಂತ ನಾನು ಹೇಳಿದ್ದೀನಿ ಸೊ ಅವರು ಮೇಕಪ್ ಮಾಡ್ಕೊಳ್ತಿದ್ರು ಎಷ್ಟು ಅಂದ್ ಅಂದವಾಗಿ ಮೇಕಪ್ ಮಾಡ್ಕೊಳ್ತಿದ್ರು ಅಂದರೆ ಆ ಐಬ್ರೋ ಇದ್ದು ನೋಸ್ ಕಟ್ಟಿಂಗ್ ಮಾಡ್ಕೊಳ್ತಾಯಿದ್ದು ಬ್ಲಶನ್ ಹಾಕೊಳ್ತಾ ಇದ್ದು ಕಣ್ಣು ಬರ್ಕೊಳ್ತಾ ಇದ್ದು ಭಾರಿ ಅಂದರೆ ಅವರು ಅವರು ಎಕ್ಸ್ಪೀರಿಯೆನ್ಸ್ ನಮಗೆ ನಮಗಿಲ್ಲ ಅವರು ಒಂದು 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 ಪರ್ಸೆಂಟ್ ಕೂಡ ನಮ್ಮದಿಲ್ಲ ಅಷ್ಟು ಅದ್ಭುತವಾಗಿ ಮೇಕಪ್ ಮಾಡ್ಕೊಳ್ತಿದ್ರು ನಾನು ಮಾಡಿಸ್ಕೊಂಡೆ ಮೇಕಪ್ಪು ಅವ್ರು ಬಟ್ಟಿ ಅಣ್ಣವರು ವಿಶ್ವನಾಥವರು ಬಟ್ಟಿಡ್ತಾಯಿದ್ರು ಅವ್ರಿಗೆ ಅದು ಮುಂಚಿನ ನಾಟಕದಲ್ಲಿ ಮಾಡ್ಕೊಂಡು ಅಭ್ಯಾಸ ಇರೋದ್ರಿಂದ ಅವರೇ ಇಸ್ಕೊಂಡು ಇಸ್ಕೊಂಡು ಜೊತೆಯಲ್ಲಿ ಮೇಕಪ್ ಮೆಂಡ್ಲಿಯಾಗಿ ಕೂತ್ಕೊಂಡು ಮಾತಾಡಿಕೊಂಡು ನಾವು ಹೇಳ್ತಿದ್ವಿ ಇಲ್ಲಿ ಇದು ಜಾಸ್ತಿ ಅದು ಕಮ್ಮಿ ಮಾಡ್ಕೊಳ್ಳಿ ಇದು ಒಂದು ಜಾಸ್ತಿ ಆಗಿದೆ ಅಂತೇಳಿ ಹೌದಾ ಅಂತ ಮತ್ತೆ ನೋಡಿಕೊಂಡು ತಿದ್ದುಕೊಳ್ತಿದ್ದು ಅವರು ಹೌದು ಆದರೆ ಅಷ್ಟು ಶಾಂತತೆಯಿಂದ ಕೂತ್ಕೊಂಡು ಆ ಮಿರರ್ ನೋಡಿಕೊಂಡು ಅವ್ರಿಗೆ ಹೆಂಗೆ ಎಲ್ಲಿ ಯಾವ್ದಾವುದು ಸ್ಪಾಟ್ಸ್ ಎಲ್ಲೆಲ್ಲಿ ಹಿಂಗೆ ಹೆಂಗೆ ಆಗಬೇಕು ಅನ್ನೋದನ್ನು ಮಾಡ್ಕೊಂಡು ಮಾಡ್ಕೊಳ್ತಿದ್ರು ಎಲ್ಲ ಆದಮೇಲೆ ಮಿಸ್ ಎಣ್ಸೋದು ನಮ್ಮದು ಜವಾಬ್ದಾರಿ ಸಿ ಈಗ ನೀವು ಅಂತ ಹೆಂಗೆ ಅದು ಫಸ್ಟು ಫಸ್ಟೆಲ್ಲ ಏನಂದರೆ ಇಲ್ಲಿ ಬೆಂಗಳೂರು ಸ್ಟುಡಿಯೋದಲ್ಲಿ ಶೂ ಶೂಟಿಂಗ್ ಮಾಡುವಾಗ ಮೇಕಪ್ ಆಯಿತು ನೆಕ್ಸ್ಟು ತಿಂಡಿ ತಿನ್ಬಿಡೋಣವಾ ಹ್ಞೂ ತಿಂಡಿ ಆಯಿತು ತಿಂಡಿ ಆದಮೇಲೆ ಹೌದೌದು ಮೇಕಪ್ಪಲ್ಲಿ ಆಗಿ ಒಂದು 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 ಸಣ್ಣ ಅಂತ ಬ್ಯಾಲೆನ್ಸ್ ಇಟ್ಕೊಂಡ್ಬಿಡೋದು ಇದು ಡ್ರೆಸ್ ಆದಮೇಲೆ ಮೀಸಿ ಎಣಿಸ್ಕೊಂಡು ಡ್ರೆಸ್ ಎಲ್ಲ ಹಾಕಾಯ್ತು ಶರ್ಟ್ ಹಾಕೊಂಡ್ಮೇಲೆ ಶರ್ಟ್ ಮೇಲೆ ಟವಲ್ ಹಾಕ್ಕೊಂಡು ಮೀಸೆ ಎಣಿಸ್ಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೊಂಡು ಹೆಂಗೆ ಬೇಕಂಗೆ ಮಾಡಿಕೊಂಡು ಆಮೇಲೆ ವಿಗ್ ವಿಗ್ ಶಾರ್ಟ್ ರೆಡ್ಡಿ ಅಂದರೆ ವಿಗ್ ವಿಗ್ ಹಾಕ್ಕೊಂಡು ವಿಗ್ ಹಾಕೋ ತನಕ ಅಣ್ಣವರು ಮಾಮೂಲಿಯಾಗಿ ಮಾತಾಡ್ಸಿದ್ರು ಹೆಂಗಿತ್ತು ಅವರು ನಗ್ಗೋದು ಅವ್ರು ಮಾ ಕೇಳೋದು ಮಾತು ವಿಗ್ ಹಾಕಿದ ತಕ್ಷಣವೇ ಅವರು ನಾವು ನೋಡೋಕ್ಕೆ ಭಯ ಆಗ್ತಿತ್ತು ಅವ್ರ ಫೇಸ್ ಕಟ್ನ ಹಿಂಗಿದ್ದು ಹೆಂಗೆ ಬಂದು ಹಿಂಗೆ ಆಗ್ಬಿಡೋದು ಅದು ಅದು ಹಂಗೆ ಬಂದ್ಬಿಡೋದು ಅದು 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 ಅವರು ಅಲ್ಲಿ ಆಲ್ರೆಡಿ ಅವರು ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಹೋಯ್ತಲ್ಲಿ ಕ್ಯಾರೆಕ್ಟ್ರಿಗೆ ಇನ್ವಾಲ್ವ್ಮೆಂಟ್ ಹೋಯ್ತದು ನಾವು ನಾವೆಲ್ಲೋ ಕೊನೆಯಲ್ಲಿ ಒಂದೆರಡು ಸಿನಿಮಾ ಒಟ್ಟಿಗೆ ಕೆಲಸ ಮಾಡೋಂಥ ಅದೃಷ್ಟ ಈ ಹಿಂದೆ ಮಾಡಿದಂಥ ಜೊತೆಲಿದ್ದಂಥ ಕೆಲಸ ಮಾಡೋದಂಥವ್ರು ಹೇಳಿದಾರೆ ನಮ್ಮ ಆಂಜಿ ಅಂತ ಅವ್ರ ಪರ್ಸ್ನಲ್ ಕಾಸ್ಟ್ಯೂಮರು ವೀರಸ್ವಾಮಿ ಅಂತ ತುಂಬ ಜನ ಅವ್ರ ಜೊತೆ ಕೆಲಸ ಮಾಡೋಂಥ ಹೇಳ್ತಾರೆ ಅಣ್ಣವರು ಮೇಕಪ್ ತೆಗೆದ್ರು ಅಂದರೆ ಅವ್ರ ಅಣ್ಣವರು ಮಗು ಥರ ಅಂತ ಹೇಳಿ ಮೇಕಪ್ ಹಾಕಿ ವಿಗ್ ಬಿತ್ತು ವಿಗ್ ಅಂತ ಅಂತಕ್ಷಣವೇ ಅವರು ಬೇರೆನೇ ಅವ್ರದ್ದು ಶಬ್ದವೇದಿ ಪಿಕ್ಚರ್ಲಿ ಮಿಸ್ ಎಂಟ್ರಸ್ದೆ ಸಾಂಗ್ ಎಲ್ಲ ಚೆನ್ನಾಗಾಯಿತು ಅಲ್ಲಿ ಚಳಿಗೆ ಮೂಗಲೆಲ್ಲ ಸೋರ್ತಾಯಿತ್ತು ವರ್ಷಿ ವರ್ಷಿ ಅದು ಇಲ್ಲಿ ನ್ಯಾಚುರಲ್ ಕೂದಲು ಬಿದ್ದೋಗ್ಬಿಡೋದು ಆಮೇಲೆ ಅವರೇ ಪೆನ್ಸಿಲ್ ತೊಗೊಂಡು ಬರ್ಕೊಂಬಿಟ್ರು ಇವಾಗಿನ ಥರ ಎ ಸಿ ಬಸ್ಗಳು ವ್ಯಾನಿಟಿ ವ್ಯಾನ್ಗಳು ಕ್ಯಾರ ವ್ಯಾನ್ಗಳು ಏನಿರಲಿಲ್ಲ ಅವಾಗ ಎಲ್ಲ ಒಂದೇ ಈ ಕಡೆಯಿಂದ ಅವ್ರ ಜೊತೆಲಿ ಬಂದದ್ದು ಬಂದಂಥವರು ಅಣ್ಣವ್ರ ಜೊತೆ ಕೆ ಕೆಂಪಯ್ಯ ಸಾರು ಐ ಪಿ ಎಸ್ ಕೆಂಪಯ್ಯ ಸಾರು ನಮ್ಮ ನಾರಾಯಣತ್ರೆಯ ಭುಜಂಗ್ ಶೆಟ್ಟರು ಆಮೇಲೆ ಇನ್ನೊಬ್ಬರು ಯಾರೋ ಇದ್ದರು ಅಲ್ಲಿ ಲೋಕಲ್ ಪರ್ಸನ್ ಅವ್ರಿಗೆ ತುಂಬ ಹತ್ತಿರವಾಗಿ ಇದ್ದಂಥವ್ರು ನಾವು ನಾನು ನಾನು ಹಿಂದೆ ಕೂತಿರ್ತಿದ್ದೆ ಅವರೆಲ್ಲ ಕುತ್ಕೊಂಡು ಜಾಲಿಯಾಗಿ ಆಡಿಕೊಂಡು ಲೊಕೇಶನ್ಗೆ ಹೋಗ್ತಿದ್ವಿ ಕೊಡ್ತೀವಿ ಒಂದಿನ ಒಂದು ಲೊಕೇಶನ್ನು ರತಾಂಗ್ ಪಾಸ್ ಅಂತ ಆ ಲೊಕೇಶನ್ನು ಅದು ಸಿಟಿ ಲೆವೆಲ್ಗಿಂತ ತುಂಬ ಹೈ ಪೀಕ್ ಅದು ಹದಿನಾಲ್ಕು ಕಿಲೋಮೀಟ್ರು ಹೋಗಬೇಕು ಮೇಲೆ ಅದು ಅವತ್ತು ಲಾಸ್ಟ್ ಡೇ ಲೊಕೇಶನ್ನು ಸಾಂಗು ಮಾಡ್ತಿದ್ದೀವಿ ಸಾಂಗ್ ಮಾಡ್ತೀವಿ ನಾನೇನು ಮಾ ಅಂದ್ಕೊಂಡೆ ಈ ಕಡೆಯಿಂದ ಜಾಲಿಯಾಗಿ ಹುಡುಗ್ರು ಜೊತೆ ಹೋಗೋಣ ಉಮೇಶ್ ಅಣ್ಣ ಎಲ್ಲ ಆಯಿತು ಉಮೇಶ ಅಣ್ಣ ನನಗೆ ತುಂಬ ಕ್ಲೋಸ್ ಇದ್ದರಿಂದ ನೀನು ನಮ್ಮ ಜೊತೆ ಬರೋಲ್ಲವಾ ಅಂತ ಹೇಳಿದಕ್ಕೆ ನನಗೆ ಒಂಥರ ಹೋಗೋಣ ಉಮೇಶ್ ಅಣ್ಣನ ಜೊತೆ ಉಮೇಶ ಉಮೇಶ್ ಅಣ್ಣ ಮತ್ತು ಸಂತೋಷ್ ಅಂತ ಹುಡುಗ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಬಸ್ಸಲ್ಲಿ ಹೋಗೋದು ಅಂತ ನನ್ನ ಅಣ್ಣವ್ರ ಜೊತೆ ಅಪ್ಪಾಜಿ ನಾನು ಅವ್ರ ಜೊತೆ ಬರ್ತೀನಿ ಉಮೇಶ್ ಅಣ್ಣನ ಜೊತೆ ಆ ಸರಿ ಸರಿ ಅಂತ ಅಂದರು ಚೆನ್ನಣ್ಣ ಅವರು ಅಣ್ಣವ್ರ ಜೊತೆ ಹೋದರು ಇಲ್ಲಿ ನೋಡಿದ್ರೆ ಬೈಸಿಗೆ ಬಸ್ ಸ್ಟಾರ್ಟ್ ಮಾಡಿಲ್ಲ ಅವ್ರು ಡ್ರೈವರ್ ಎಲ್ಲೂ ಹೋಗ್ಬಿಟ್ಟಿದ್ದಾರೆ ಸ್ಟಾರ್ಟ್ ಮಾಡಿದ್ರೆ ಡೀಸೆಲ್ ಟ್ಯಾಂಕೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ ಫುಲ್ಲು ಸ್ಟಾರ್ಟ್ ಆಗ್ತಾ ಇಲ್ಲ ಕತ್ತಲೆ ಆಯಿತು ಕತ್ತಲೆ ಆಯಿತು ಎಲ್ಲ ಹೇಳ್ತಾರೆ ಇನ್ನು ಫ್ರೀಜಿಂಗ್ ಇಲ್ಲಿ ಆಕ್ಸಿಜನ್ ಆಕ್ಸಿಜನ್ನೇ ಸಿಗೋಲ್ಲ ನೀವು ಹೆಂಗೆ ನೀವು ಅಂತ ಅಲ್ಲಿ ಲೋಕಲ್ ಜೀಪ್ನವ್ರು ಟೆನ್ಷನ್ ತೊಗೊಳ್ತಾ ಇದ್ದಾರೆ ಆಮೇಲೆ ನಾನೇನು ಮಾಡಿದೆ ಅಲ್ಲೊಂದು ಯಾವುದೋ ಒಂದು ಜೀಪ್ ಅಡ್ಡಾಕ್ದೆ ಕೆಳಗೆ ಇಳಿಯೋಕ್ಕೆ ಒಂಬೈನೂರು ರೂಪಾಯಿ ಏನೋ ಕೇಳಿದ್ರು ಅದಕ್ಕೆ ಉಮೇಶ್ ಅಣ್ಣ ಎಷ್ಟರಾಗ್ಲು ಕೊಟ್ಬಿಡೋಣಪ್ಪ ಫಸ್ಟ್ ನಾವು ಕೆಳಗಡೆ ಮಾಡಿದ್ರು ನಾನು ಉಮೇಶ್ ಅಣ್ಣ ಸಂತೋಷ್ ಆಲ್ರೆಡಿ ಸಂತೋಷ ಅವನು ಬಿದ್ದುಬಿಟ್ಟಿದ್ದಾನೆ ಚಿಕ್ಕ ಹುಡುಗ ಶಬ್ದ ಪಿಕ್ಚರಲ್ಲಿ ಮಗನ ಪಾತ್ರ ಮಾಡಿದ್ರು ಅವನು ಅವ್ನು ಕೆಳಗೆ ಆಲ್ರೆಡಿ ಅವನಿಗೆ ಆಕ್ಸಿಜನ್ ಸಿಗ್ತಾಯಿಲ್ಲ ಸರಿ ನಾನೇನು ಮಾಡಿದ್ರೆ ಟಕ್ಕಂತ ಪ್ಲ್ಯಾನ್ ಮಾಡಿ ಎಷ್ಟಾಗಲಿ ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಬಂದ್ಬಿಟ್ಟೆ ಕರ್ಕೊಂಬಂದರೆ ಅಣ್ಣವರು ಟೆನ್ಷನ್ ಅಣ್ಣವರು ಜಯಪ್ರದ ಮೇಡಮ್ ಅವರು ಟೆನ್ಷನಲ್ಲಿ ತೊಗೊಂಡು ಆ ಕಡೆ ಈ ಕಡೆ ಮಾತು ಚೆನ್ನವರು ಯಾಕೆ ನೀವು ಬಿಟ್ಟು ಬಂದು ಚೆನ್ನವ್ರೆ ಅಂತ ಇರೋ ವಿಷಯ ಸುಚು ಸುಚುವೇಶನ್ ಹೇಳಿದೆ ಅಪ್ಪಾಜಿ ಹಿಂಗೆ ಅವರು ಎಲ್ಲೋ ಹೋಗಿದ್ದರು ಡೀಸೆಲ್ ಟ್ಯಾಂಕ್ ಈ ಫ್ರೀಸ್ ಆಗ್ಬಿಟ್ಟು ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಅಂದಾಗ ಅಯ್ಯೋ 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 ಅಂತ ಅವ್ರು ಟೆನ್ಷನ್ ಆದ ಕೊನೆಗೆ ಹೆಂಗೋ ದೇವರೇ ಕಾಪಾಡಿದಾನೆ ಅವರು ಅಷ್ಟು ದೈವ ಭಕ್ತಿ ಇರೋದು ಅನ್ನೋಕ್ಕೆ ಒಂದು ಸಾಕ್ಷಿಗಳ ಕೆಲವಿದೆ ಅವರು ಏನು ಪ್ರೇಯರ್ ಮಾಡಿದ್ರಪ್ಪ ಅರ್ಧ ಗಂಟೆಲಿ ಬಸ್ ನಮ್ಮ ಲೊಕೇಶನ್ ನಮ್ಮ ಲೊಕೇಶನ್ದಾಗ ಹೋಟ್ಲ್ ಹತ್ರ ಬಂದುಬಿಡ್ತು ನೋಡಿದ್ರೆ ಅವರು ಸ್ಟಾರ್ಟ್ ಮಾಡಿ ಈಗ ತಳ್ಳಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಆಪ್ಷನ್ ಇದೆ ಬಟ್ ಮೌಂಟೇನಲ್ಲಿ ಅದು ಬ್ರೇಕ್ ಹಿಡಿಯುತ್ತಿಲ್ಲ ಬ್ರೇಕ್ ಹಿಡಿ ಬ್ರೇಕ್ ಹಿಡಿಯಿಲ್ಲ ಅಂತಂದರೆ ನಿಮ್ಗೆ ಟರ್ನಿಂಗಲ್ಲಿ ಸ್ಲೋ ಆಗೋಲ್ಲ ಗಾಡಿ ಆ ಪುಣ್ಯಾತ್ ಕಿಲಾಡಿ ಡ್ರೈವರು ಅಂಥ ಒಂದು ಜಾಗದಲ್ಲೂ ಕೂಡ ತಳ್ಳಿಸಿ ರನ್ನಿಂಗಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಕರ್ಕೊಂಬಂದೇನೆ ಇವರು ಅಷ್ಟು ಪ್ರೇಯರು ಅನ್ನೋದು ಅಷ್ಟು ಪವರ್ಫುಲ್ಲಾಗಿರ್ತಾಯಿತ್ತು ಇದೇ ರೀತಿ ಇನ್ನೊಂದು ಇನ್ಸಿಡೆಂಟು ನಾವು ಚಿಗುರಿದ ಕನಸು ಮಾಡಬೇಕಾದ್ರೆ ಒಂದು ದಿನ ಒಂದು ಒಂದು ಹೊಳೆಯಲ್ಲಿ ನೀರು ತುಂಬ ಹರಿಬೇಕು ಆ ಹೊಳೆ ಖಾಲಿ ಒಣಗಿ ಡ್ರೈ ಆಗೋಗಿದೆ ಆ ಬ್ರಿಡ್ಜನ್ನು ಕಟ್ತಾರೆ ಬ್ರಿಡ್ಜಲ್ಲಿ ಬ್ಲಾಸ್ಟ್ ಆಗೋದು ಆ ಥರ ಸೀನು ಅದು ಎಷ್ಟು ಮಿರಾಕಲ್ ಅಂತಂದರೆ ಅವ್ರು ಹೇಳಿದ್ದಂಥ ಒಂದೇ ಒಂದು ಮಾತು ನಾಳೆ ನಿಮ್ಮ ಶೂಟಿಂಗು ನಮ್ಮದು ತುಂಬ ಚೆನ್ನಾಗಾಗತ್ತೆ ಅಂತ ಅಣ್ಣವ್ರು ಹೇಳಿದ್ರಂತೆ ನೋಡಿದ್ರೆ ರಾತ್ರಿಯೆಲ್ಲ ಮಳೆ ಬಂದು ಉಜ್ರೇನಲ್ಲಿ ಲೊಕೇಶನ್ ಅದು ರಾತ್ರಿ ಫುಲ್ ಮಳೆ ಬಂದು ಆ ಒಳೆ ಉಕ್ಕಿ ಇದೆ ನೀರು ಅಂಥ ಒಂದು ಅವರು ದೈವಾನುಗ್ರಹ ಇದ್ದಂಥವ್ರ ಜೊತೆ ಇದ್ದು ಹಿಂದಿನ ದಿನ ನಿಮಗೆ ಒಂದು ಒಂದು ಟ್ಯಾಂಕರ್ ನೀರು ಸಿಕ್ತಿಲ್ಲ ಆ ಹೊಳೆಯಲ್ಲಿ ಅಷ್ಟು ಡ್ರೈ ಆಗಿದ್ದಂಥ ಒಂದು ಟ್ಯಾಂಕ್ ಹೊಳೆ ನಮ್ಮ ಬ್ರಿಡ್ಜನ್ನು ದಾಟಬೇಕು ಅದು ನೀರು ಉಕ್ಕಿ ಇದೆ ಆ ಡಿ ಸಿ ಬಂದು ಚೆಕ್ ಮಾಡ್ತಾರೆ ಏನೋ ಆ ಥರ ಒಂದು ಸೀನು ಬೆಳಗ್ಗೆ ನೋಡಿದ್ರೆ ಹೊಳೆ ಉಕ್ಕಿ ಹರಿತಾ ಇದೆ ನಮ್ಮ ಸೀನಿಗೆ ತಕ್ಕಂತೆ ಅದು ರೆಡಿಯಾಗಿಬಿಟ್ಟಿದೆ ಪ್ರಕೃತಿ ಎಷ್ಟು ಖುಷಿ ಖುಷಿಯಾಗಿ ಶಿವಣ್ಣ ನಾಗಬಣ್ಣ ಸರ್ ಗೌರಿ ಸರ್ ಎಲ್ಲದ್ದು ಯಾರು ತಿಂಡಿ ಕೂಡ ಟೈಮ್ ಕೊಟ್ಟಿಲ್ಲ ಊಟ ಕೂಡ ಟೈಮ್ ಕೊಟ್ಟಿಲ್ಲ ಅಷ್ಟು ಖುಷಿಯಾಗಿ ಕೆಲಸ ಮಾಡಿದಂಥ ಒಂದು ಅಷ್ಟು ದೈವಾನುಗ್ರಹ ಇದ್ದಂಥವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ ಅನ್ನೋದು ನಮಗೆ ಹೇಳ್ಕೊಳಕ್ಕೆ ತುಂಬ ಒಂದು ಹೆಮ್ಮೆಯ ವಿಚಾರ ಆವಾಗ ಈಗ ಅವರು ಹೆಂಗೆ ಅಂದರೆ ಅಣ್ಣವ್ರ ಜೊತೆ ಇದ್ದಾಗಲೂ ಕೂಡ ಎಲ್ಲ ಸ್ಟಾಫ್ ಜೊತೆ ಊಟ ಮಾಡೋದು ವಿಜಯಪ್ರದ ಮೇಡಮ್ ಅಷ್ಟೇ ಪಕ್ಕದಲ್ಲಿ ಮೇಕಪ್ ರೂಮಲ್ಲಿ ಅವ್ರ ಸ್ಟಾಫ್ ಜೊತೆ ಅವರೆಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮೇಡಮ್ ನೀನು ಎಲ್ಲರಿಗೂ ಒಟ್ಟು ತುಂಬ ಊಟ ಮಾಡಿಕೊಂಡು ಜೊತೆಲಿ ಚೆನ್ನಾಗಿ ಎಂಥ ಅಂಥ ಒಂದು ಸಿಚುವೇಶನ್ಗಳು ನೋಡೋದಂಥ ದಿನಗಳು ಇವತ್ತು ಮರೆಯೋಕ್ಕೂ ಆಗೋಲ್ಲ ನಾನು ಬಿ ಸರೋಜದೇವಿ ಮೇಡಮ್ ಅವ್ರಿಗೆ ಪರ್ಸನಲ್ ಮೇಕಪ್ನ ಕೆಲಸ ಮಾಡಿದ್ದೀನಿ ಒಂದು ವಿಷ್ಣು ಸರ್ ಪಿಕ್ಚರು ಅದು ಒಂದು ಸಿನಿಮಾ ಹೆಸರು ಏನೋ ಅಮ್ಮ ಅಂತ ಏನೋ ಯಾವುದೋ ಒಂದು ಅಮ್ಮನ ಅಮ್ಮನ ಸಂಬಂಧಪಟ್ಟಂಥ ಒಂದು ಕಥೆ ಅದು ನಾನು ಪರ್ಸ್ನಲ್ ಮೇಡಮ್ ಪರ್ಸ್ನಲ್ ಮೇಡಮ್ ಅವ್ರಿಗೆ ಅವ್ರ ಜೊತೆ ಕೆಲಸ ಮಾಡೋಂಥ ದಿನಗಳು ಮತ್ತು ಅಣ್ಣವ್ರ ಜೊತೆ ಒಡ ಹುಟ್ಟಿದವರು ಮಾಡಬೇಕಾದ್ರೆ ಮಾಧವಿ ಮೇಡಮ್ ಅವ್ರ ಜೊತೆ ನೋಡೋಂಥ ದಿನಗಳು ಜಯಪ್ರದ ಮೇಡಮ್ ಜೊತೆ ಕೆಲಸ ಮಾಡಿದಾಗ ಅವ್ರ ಜೊತೆ ಅಣ್ಣವ್ರ ಜೊತೆ ಇದ್ದಾಗ ನೋಡೋಂಥ ದಿನಗಳು ನಾವು ಅಸಿಸ್ಟೆಂಟ್ ಟಚ್ ಅಪ್ ಅಸಿಸ್ಟೆಂಟು ಹೆಂಗೆ ಅಂದರೆ ಫಸ್ಟ್ ಟಚ್ ಅಪ್ ಅರ್ಸ್ಟೆಂಟ್ಗೆ ಮೇಕಪ್ ಆರ್ಟಿಸ್ಟ್ಗೆ ಹೇರ್ ಸ್ಟೈಲಿಸ್ಟ್ಗೆ ಅವರ ಕಾಸ್ಟ್ಯೂಮ್ ಡಿಸೈನರ್ಗೆ ನೀವು ಊಟ ಮಾಡಿದ್ರು ತುಂಬ ಊಟ ಅಂತ ಕೇಳೋರು ಟೈಮ್ ಟೈಮಿಗೆ ಕೇಳೋರು ಆಮೇಲೆ ಕ್ಯಾರಿಯರ್ ಒಂದೇ ಏನು ನೀವು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಬ ಇಲ್ಲೇ ಒಟ್ಟಿ ಊಟ ಮಾಡೋಣ ಅಂತ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಊಟ ಮಾಡಿಕೊಂಡು ನಗನಗತಾ ನಗತ ಇದ್ದಂಥ ಆ ಒಂದು ಮನೆಯೇ ಕ್ರಿಯೇಟ್ ಆಗ್ಬಿಡೋದು ಅಲ್ಲಿ ಮನೆಯನ್ನು ಮರೆಸ್ಬಿಡೋದು ಅಂಥ ಒಂದು ಸನ್ನಿವೇಶಗಳು ಅಣ್ಣವರು ಇದ್ದರೆ ನಮ್ಮ ವಿಶ್ವನಾಥ್ ಸಾರ್ ಇರ್ಬೋದು ನಾನು ರಾಮವರು ಎಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದು ಅಂತಂದರೆ ಅದು ಆ ಭೇದ ಭಾವ ಅನ್ನೋದು ಕಣ್ಣಿಗೆ ಕಾಣಲೇ ಇಲ್ಲ ಇವಾಗ ಎ ಸಿ ಬಸ್ಗಳು ಬಂದಿದೆ ಅಂತನೋ ಅಥವಾ ಪ್ರೈವೇಸಿ ತುಂಬ ಜಾಸ್ತಿ ಆಗಿದೆ ಅಂತನೋ ಗೊತ್ತಿಲ್ಲ ಸ್ಟಾಫ್ಗಳು ಊಟ ಮಾಡಿದ್ರೆ ಅಂತ ಕೇಳೋ ಅಂತ ಆರ್ಟಿಸ್ಟ್ ಇಲ್ಲ ಸ್ಟಾಪ್ಗಳು ಯೋಗಕ್ಷೇಮ ಕೇಳೋ ಕಲಾವಿದ ಕಲಾವಿದರಿಲ್ವೇ ಇಲ್ಲ ಎಕ್ಸ್ಪೆಷಲಿ ಪರ್ಸ್ನಲ್ ಮಾಡ್ತಾರಂಥ ವಿಚಾರವಾಗಿ ಹಂಗಿದೆ ಹೆಂಗೋ ಅವರು ಅದು ನಮ್ಮ ಸೇವೆಗೋಸ್ಕರ ಬಂದಿದ್ದಾರೆ ಅಷ್ಟೇ ಅಂತ ಅನ್ನೋ ಒಂದು ಗುಣದಲ್ಲಿ ಇರೋಂಥ ಒಂದು ಸನ್ನಿವೇಶ ಇವಾಗಿದೆ ಇವತ್ತಿನ ಪರಿಸ್ಥಿತಿಗಿದೆ ಅಷ್ಟು ಅಷ್ಟು ಒಂದು ಏನು ಹೇಳ್ತೀವೋ ವ್ಯತ್ಯಾಸ ಕಾಣ್ತಾ ಇದೆ ವ್ಯತ್ಯಾಸ ಕಾಣ್ತಾ ಇದೆ ಅಷ್ಟೇ ಇವು ಒಂದು ನಟರು ನಟರು ನಟಿಯರು ಅಂತ ಏನು ಅದರಲ್ಲಿ ನಾವು ಏನು ವಿಂಗಡಿಸಿ ಹೇಳುವಂಥ ವಿಚಾರ ಏನೇ ಇಲ್ಲ ಇವತ್ತು ಏನೋ ಅವ್ರದವ್ರಿಗೆ ಇವ್ರದ ಇವರಿಗೆ ಇವತ್ತಿನ ಒಂದು ಕಾರ್ಮಿಕರ ಪರಿಸ್ಥಿತಿ ವಿಚಾರಿಸ್ಕೊಳ್ಳೋವಂಥ ಒಂದು ನಟರು ಅಂತ ಅಂದರೆ ಕೆಲವರು ಮಾತ್ರ ಬೆರಳೆ ಅಷ್ಟು ಮಾತ್ರ ಅಷ್ಟು ಬಿಟ್ಟರೆ ಇನ್ನು ಯಾರೂ ನಾವು ಗು ಗುರ್ತಿಸಿ ಹೇಳೋಕ್ಕೂ ಆಗಲ್ಲ ಅವರು ಕಾರ್ಮಿಕರ ಬಗ್ಗೆ ಇದನ್ನು ತೊಗೊಳ್ಳೋಲ್ಲ ಅದು ಅವ್ರವ್ರದ್ದು ನಮ್ಮ ನಮ್ಮ ಅವ್ರದವ್ರಿಗೆ ನಮ್ಮನ್ನು ನಮಗೆ ಬಿಟ್ಬಿಡೋಣ ಆಮೇಲೆ ನಾನು ನ್ಯೂ ಪೋಟ್ ಜೀನ್ಸ್ ಒಂದು ತುಂಬ ಆ್ಯಡ್ ಶೂಟ್ ಮಾಡ್ತಾಯಿದ್ದೆ ಈ ಆ್ಯಡ್ ಶೂಟಿಗೆ ಕಾರಣ ಹೆಂಗಪ್ಪ ಅಂತಂದರೆ ನಮ್ಮ ಮೇಕಪ್ ರಘು ಅಂತ ಇದ್ದಾರೆ ಪದ್ಮ ವಸಂತಿ ಅವರ ಬ್ರದರು ಅವ್ರ ಅವ್ರ ಇಂದ ನನಗೆ ತುಂಬ ಆ್ಯಡ್ ಶೂಟ್ ಲಿಂಕ್ ಸಿಗ್ತಾ ಇತ್ತು ಸ್ಯಾರಿ ಶೂಟು ಫೋಟೋ ಶೂಟು ಸಣ್ಣ ಪುಟ್ಟ ಯಾವ್ಯಾವುದೋ ಶೂಟ್ಗಳು ಇಂಟರ್ನ್ಯಾಷನಲ್ ಒಂದು ಇಂಟರ್ನ್ಯಾಷನಲ್ ಹೆರ್ಟ್ ಹೆಲ್ತ್ ಹಟ್ ಹೋಮ್ ಅಂತ ಒಂದು ಇಂಟರ್ನ್ಯಾಷನಲ್ ಸೀರಿಯಲ್ ನಾವು ವರ್ಕ್ ಮಾಡ್ತಾ ಇದ್ವಿ ಅಲ್ಲಿ ಕೀರ್ಮಾನಿ ಕ್ರಿಕೆಟ್ ಪ್ಲೇಯರ್ ಅವರಿಗೆ ಮತ್ತು ಮಿಸ್ ಮಿಸ್ ಇಂಡಿಯಾ ಯಾರು ಟೂ ತೌಸಂಡ್ ನಮ್ಮ ಶಿವರಾಮಣ್ಣ ಅವರಿಗೆ ಆವಾಗ ಅಣ್ಣೋರ್ ಕಂಪ್ನಿ ನಾನು ಅಣ್ಣೋರ್ ಕಂಪ್ನಿ ಜಾಯ್ನ್ ಆಗಿದೆ ಎಂಬತ್ತೊಂಬತ್ತು ತೊಂಬತ್ತು ತೊ ತೊಂಬತ್ತೊಂಬತ್ತೊಂದು ಅನ್ಬೋದು ಆವಾಗ ಹಾಂ ಆವಾಗ ಶೂಟಿಂಗಿಂದ ಶೂಟಿಂಗ್ ಇದ್ದೆ ಅದರ್ಸ್ ಲಿಂಕ್ ಇರೋದು ನನಗೆ ಭರತನಾಟ್ಯ ಡ್ಯಾನ್ಸ್ ಪ್ರೋಗ್ರಾಮ್ ಬರೋದು ಪ್ರಭಾತ್ ಬ್ಯಾಲೆ ಇರೋದು ಸಾನಿಯಾ ಮಿರ್ಜಾ ಅವ್ರಿಗೆ ಒಂದು ವರ್ಕ್ ಮಾಡಿದೆ ಅದು ಭೀಮಾ ಗೋಲ್ಡ್ ಜ್ಯುವೆಲ್ರು ಫಸ್ಟ್ ಟೈಮ್ ಭೀಮಾ ಗೋಲ್ಡ್ ಜ್ಯುವೆಲ್ರದು ಆಮೇಲೆ ಎ ಆರ್ ರೆಹಮಾನ್ ಶೋ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಇದ್ದಂಥದ್ದು ಅದು ರಘುವರ್ ಕಾಂಟ್ಯಾಕ್ಟಲ್ಲೇ ಆಮೇಲೆ ಸುಚಿತ್ರಾ ಕೃಷ್ಣಮೂರ್ತಿ ಕೀರ್ತಿ ರೆಡ್ಡಿ ಆಮೇಲೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ಜೊತೆ ನಾನು ಕಾಫಿ ಕುಡಿದ ದಿನಗಳು ನನಗೆ ನೆನಪಕ ಇದೆ ನನಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿಯವ್ರ ಪರಿಚಯನೇ ಇಲ್ಲ ಅಲ್ಲಿ ರಘು ಅವ್ರ ಮೇಕಪ್ ಆರ್ಟಿಸ್ಟ್ ರಘು ಕಡೆಯಿಂದ ಅಲ್ಲೊಂದು ಆ್ಯಡ್ ಅವಾಗ ತಾನೇ ಎ ಟಿ ಎಮ್ ಮಷಿನ್ ಬಂದಿತ್ತು ಎ ಟಿ ಎಮ್ ಕಾರ್ಡ್ ಹಾಕಿದ್ದೆ ದುಡ್ಡು ಡ್ರಾ ಮಾಡ್ಬೋದು ತುಂಬ ಬ್ಯುಸಿ ಇರ್ತಿದ್ದೆ ಬಟ್ ಯಾರಿಗೂ ಹೇಳ್ಕೊಳ್ತಿರಲಿಲ್ಲ ಅಣ್ಣವ್ರ ಕಂಪ್ನಿಲಿ ನಾನು ಕೆಲಸ ಮಾಡ್ತಿದ್ದೀನಿ ಹಾಗಾಗಿ ಬ್ಯುಸಿ ಇದ್ದೀನಿ ಅಂತ ನಾನು ಯಾರಿಗೂ ಹೇಳ್ಕೊಳ್ತಿರಲಿಲ್ಲ ಇಲ್ಲೇ ಅಣ್ಣವರು ಆತ ಇದ್ದಾಗ ಎರಡು ದಿನ ಶೂಟಿಂಗ್ ಇತ್ತು ಎಲ್ಲ ಬರಲಿಲ್ಲ ಒಂದು ವಾರ ಅಂತ ಮಂಗಳಕಾಯಿ ಕೇಳಿದ್ರೆ ಯಾವುದೋ ಒಂದು ಸಣ್ಣ ಕೆಲಸ ಇದೆ ಅಕ್ಕ ಹೋಗಿದ್ದೆ ಅನ್ನಿಸ್ತಿದೆ ಇದೇ ಇಲ್ಲ ಇಲ್ಲ ಆಮೇಲೆ ಇಲ್ಲಿಂದ ಅದೇ ನ್ಯೂ ಪೋರ್ಡ್ ಜೀನ್ಸ್ ಮಾಡುವಾಗ ಒಂದು ಮೆಸೇಜ್ ಆ್ಯಸ್ ಈಸ್ ಆ್ಯಸ್ ಇಟ್ ಈಸ್ ಒಂದು ಪೇಜರ್ ಮೆಸೇಜ್ ಬಂದು ಇದೆ ಕಾಲ್ ಬೇಕಮ್ಮ ಅಂದ್ಬಿಟ್ಟು ಸರಿ ನಾನು ಫೋನ್ ಮಾಡಿದೆ ಲ್ಯಾಂಡ್ಲೈನಲ್ಲಿ ಅಮ್ಮ ಹಿಂಗೆ ನಂದಿ ಬೆಟ್ಟದ ರೋಡ್ಗಳಲ್ಲಿ ಒಂದು ಆ್ಯಡ್ ಶೂಟ್ ಮಾಡ್ತಾಯಿದ್ದೀನಿ ನಮ್ಮ ನ್ಯೂ ಪೋರ್ಡ್ ಜೀನ್ಸ್ದು ಸರಿ ನೀನು ಕೆಲಸ ಮಾಡಿ ನಾಳೆ ಹನ್ನೊಂದು ಗಂಟೆಗೆ ಮನೆ ಹತ್ರ ಬಾ ಇವತ್ತು ಮುಗಿಸ್ಕೊಂಡ್ಬಿಡು ಏನಮ್ಮ ವಿಷಯ ನಿನ್ನ ಮನೆಗೆ ಬಾರ ಹೇಳ್ತೀನಿ ಅಂತಂದ್ರು ಅವಾಗ ಅಮ್ಮ ನೇರವಾಗಿ ಫೋನ್ ಮಾಡಿ ಮಾತಾಡ್ತಿದ್ರು ಮೂರನೇ ಅವ್ರ ಕಡೆಯಿಂದ ಯಾವ್ಯಾವ ಅಮ್ಮ ಮಾಡ್ತಿರ್ಲಿಲ್ಲ ನೇರವಾಗಿ ಏನಿದ್ರು ನೇರವಾಗಿರಬೇಕು ಸರಿ ಹನ್ನೊಂದು ಗಂಟೆಗೆ ನೆಕ್ಸ್ಟ್ ಡೇ ಹೋದೇ ಹೋದಾಗ ಹಿಂಗೆ ಕಣ ಅಪ್ಪುಗೆ ಅಪ್ಪು ಹೀರೋಗೆ ಮಾಡ್ತಿದ್ದಾನೆ ಕಣ ಅಂತಂದರು ಸರಿ ಅಮ್ಮ ಆಯಿತು ಅಮ್ಮ ಅಂತ ಸರಿ ಅವ್ನಿಗೆ ಒಂಚೂರು ಮೇಕಪ್ ಟೆಸ್ಟನ್ನು ಮಾಡಬೇಕಂತ ನೋಡು ಇವರು ಡೈರೆಕ್ಟ್ರು ಪೂರಿ ಜಗನ್ನಾಥ್ ಅವರು ಒಂದು ಹತ್ತು ಫೋಟೋ ತೆಗಿಬೇಕು ತೆಗೆದು ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಆಲ್ರೆಡಿ ಅಸೆಂಬ್ಲಿ ಆಗಿಬಿಟ್ಟಿದ್ದಾರೆ ಮನೆಯಲ್ಲಿ ಅಪ್ಪು ಅವ್ರು ಬಂದಿದ್ದಾರೆ ಯಾರೋ ಅಪ್ಪು ಹ್ಮ್ ನಾನೇ ಕಣ ನಾನೇ ಅಪ್ಪು ಅದಕ್ಕೆ ಏನೀಗ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನ್ ಅಜಯ್ನಲ್ಲ ನಿನಗ್ ತಾಕತ್ತಿದ್ರೆ ನನ್ನ ಹತ್ರ ಕಟ್ಟು